ಇಲ್ಲಿಂದ 6:30ಗೆ ಇತ್ತು ಬಸ್ಸು, 6:30 ಇತ್ತಲ್ವ ಬಸ್ಸು, ಅದಕ್ಕಾಗಿ 6 ಗಂಟೆ ಮನೆ ಬಿಟ್ಟು ಬಸ್ಸಿಗೆ ಇವಾಗ ಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ಸುಮಾರು ಇವಾಗಾಗಲೇ ಒಂದು 7:30 ಆಗಿದೆ ಅಂದ್ಕೊತೀನಿ. ಇವಾಗ ಇಲ್ಲಿ ಯಾವುದೋ ಊರು ನನಗಂತೂ ಗೊತ್ತಿಲ್ಲ, ಯಾಕಂದರೆ ಈ ಸೈಡ್ ಆಂಧ್ರ ಸೈಡು, ಬಳ್ಳಾರಿಯಿಂದ ಈ ಸೈಡ್ ಬಂದರೆ ಆಂಧ್ರ ಸೈಡ್ ಅಲ್ವಾ, ಹೆಸರು ಗೊತ್ತಿಲ್ಲ ಊರ ಹೆಸರು. ಇದು ನೀವು ರೋಡ್ ನೋಡ್ಬೋದು ಇಲ್ಲಿ ಹೇಗಿದೆ ಅಂತ, ಹೇಗೆಲ್ಲ ಏನು ಕೆತ್ತಿದ್ದಾರೆ ನೋಡಿ. ಇಲ್ಲಿ ಏನಾದರೂ ಪ್ರೆಗ್ನೆನ್ಸಿ ಇರೋ ಅಂಥವ್ರು ಬಂದರೆ ನಿಜವಾಗ್ಲೂ ಡೆಲಿವರಿ ಆಗುತ್ತೆ. ಆ ಥರ ಇದೆ ರೋಡ್ ಇಲ್ಲಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ, ಸೂರ್ಯ ಉತ್ತಾ ಇದೆ. ಮತ್ತು ಇಲ್ಲಿ ಏನು ಟಿಫನ್ಗಂತ ನಿಲ್ಲಿಸಿದ್ರು ಬಸ್ಸನ್ನು. ಮತ್ತು ನಾವು ರೀಚ್ ಆಗಿದ್ದು ಗುಂತಕಲ್ಲು, ನೀವು ನೋಡ್ಬೋದು. ಗುಂತಕಲ್ಲು ರೀಚ್ ಆಗಿದ ತಕ್ಷಣವೇ ನಮಗೆ ಆಂಜನೇಯ ದೇವರ ದರ್ಶನ ಆಗುತ್ತೆ, ನೀವು ನೋಡ್ಬೋದು. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ, ಬೆಳಗ್ಗೆನೇ ಆಂಜನೇಯನ ದರ್ಶನ. ತುಂಬ ಖುಷಿ ಆಯಿತು. ಆಂಜನೇಯ ಅಂದರೆ ಇಲ್ಲಿ ಸ್ವಲ್ಪ ಕೆಳಗಡೆ ಆಂಜನೇಯನ ಗುಡಿ ಇದೆ ಅಲ್ವಾ, ನಮ್ಮ ಅಂದರೆ ಇಲ್ಲಿ ಕಾಣ್ತಾ ಇಲ್ಲ ನಿಮಗೆ ಕ್ಯಾಮ್ರಾದಲ್ಲಿ. ಇವಾಗ ನಾವು ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪಲ್ಲಿ ಎಳ್ದು ಅಲ್ಲಿಂದ ಆಟೋದಲ್ಲಿ ಬಂದ್ವಿ ನಾವು. ಇದೇ ನೀವು ನೋಡ್ತಾ ಇರ್ಬೋದು ಗುಂತಕಲ್ ರೈಲ್ವೆ ಸ್ಟೇಷನ್, ಎಂಥ ಸೂಪರ್ ಆಗಿದೆ ಅಂತೀರಾ ಫ್ರೆಂಡ್ಸ್? ಅಷ್ಟು ಚೆನ್ನಾಗಿದೆ ಇದು ಗುಂತಕಲ್ ರೈಲ್ವೆ ಸ್ಟೇಷನ್. ನಾನಂತೂ ಇದಕ್ಕೆ ಫೀದಾಗಿ ಹೋಗಿಬಿಟ್ಟೆ, ಐ ಲವ್ ಗುಂತಕಲ್ ಅಂತಲೇ ಹೇಳ್ಬೋದು. ಅಷ್ಟು ಎಷ್ಟು ದೊಡ್ಡದಿದೆ ಅಂತ ಅಂತೀರಾ? ನನಗಂತೂ ತುಂಬಾ ಇಷ್ಟ ಆಯಿತು. ನಾನಂತೂ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು, ಎಲ್ಲೂ ನೋಡಿಲ್ಲ ಈ ಥರ ದೊಡ್ಡದು. ನೀವು ನೋಡ್ಬೋದು, ನನಗಂತೂ ಸುತ್ತಮುತ್ತ ಅದನ್ನೇ ನೋಡ್ತಾ ಇದ್ದೆ. ಎಷ್ಟು ಒಂಥರ ಪಾರ್ಕ್, ಎಷ್ಟು ದೊಡ್ಡದಿದೆ ಅಂತಂತೀರ. ಮತ್ತು ಇಲ್ಲಿ ಟಿಫನ್ ಮಾಡೋದಕ್ಕೆ ಅಂತಂದು ಇಲ್ಲಿ ಕೂತ್ಕೊಂಡಿದ್ದೀವಿ. ಹಾಗೆ ಇವಾಗ ಟಿಫನನ್ನು ಮುಗಿಸಿ ಇಲ್ಲಿ ಐ ಲವ್ ಗುಂತಕಲ್ ಅಂತ ಹಾಕಿದ್ರಲ್ವ ಬೋರ್ಡನ್ನು, ಅಲ್ಲಿ ಫೋಟೋ ತೆಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ವಿ. ನೋಡ್ಬೋದು ಯಾವ ಕಡೆ ನೋಡಿದ್ರು ಪಾರ್ಕಲ್ಲಿ ಯಾವ ಥರ ಬೆಳೆಸ್ತಾರೆ ಆ ಥರ ಬೆಳೆಸಿದ್ದಾರೆ, ಅಷ್ಟು ಚೆನ್ನಾಗಿದೆ. ಮತ್ತು ಈ ಗುಂತಕಲ್ ಸ್ಟೇಷನ್ ಬಂದು ನಮ್ಮ ಸ್ಟೇಟಲ್ಲೇ ನಂಬರ್ 1 ರೈಲ್ವೆ ಸ್ಟೇಷನ್ ಅಂತೆ, ಅಂದರೆ ಅಷ್ಟು ದೊಡ್ಡದು ರೈಲ್ವೆ ಸ್ಟೇಷನ್ ಅಂತೆ ಇದು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಗುಂತಕಲ್ ರೈಲ್ವೆ ಸ್ಟೇಷನ್. ನಾನು ಹೇಳ್ತಾನೆ ಇದ್ದೆ, ಆಂಟಿ ಎಷ್ಟು ದೊಡ್ಡದಿದೆ, ಆಂಟಿ ಎಷ್ಟು ಚೆನ್ನಾಗಿದೆ ಅಂತಂತ ಹೇಳ್ತಾ ಇದ್ದೆ ನನ್ನ ಫ್ರೆಂಡ್ಗೆ. ಅಷ್ಟು ಚೆನ್ನಾಗಿದೆ ಮಾತ್ರ, ನಾನು ಫಸ್ಟ್ ಟೈಮ್ ಈ ಥರ ನಾನು ರೈಲ್ವೆ ಸ್ಟೇಷನನ್ನು ನೋಡ್ತಾ ಇರೋದು. ನೀವು ನೋಡ್ಬೋದು ಐ ಲವ್ ಗುಂತಕಲ್ ಅಂತ ಹಾಕಿದ್ದಾರೆ, ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ನಾನು ಕೂಡ ಅದನ್ನೇ ಹೇಳ್ತಾಯಿದ್ದೀನಿ, ಐ ಲವ್ ಗುಂತಕಲ್ ಅಂತ. ಅಷ್ಟು ನೀಟ್ನೆಸ್ಸು, ಅಷ್ಟು ಅಷ್ಟು ಚೆನ್ನಾಗಿತ್ತು. ಮತ್ತು ನಾನಂತೂ ಫೀದಾಗಿ ಹೋಗಿಬಿಟ್ಟೆ. ರೈಲ್ವೆ ಸ್ಟೇಷನ್ ಇದೊಂಥರ ನೋಡ್ತಾ ಇದ್ದರೆ ಹೇಗನ್ಸುತ್ತೆ ಅಂದರೆ, ಏನೋ ಏರ್ಪೋರ್ಟ್ ಥರ. ನಾನು ಏರ್ಪೋರ್ಟ್ಗೆ ಯಾವಾಗಲೂ ಹೋಗಿಲ್ಲ, ನೋಡ್ತಾ ಇರ್ತೀನಿ ಅಲ್ವಾ, ಏರ್ಪೋರ್ಟ್ ಥರ ಇದೆ ಹೊರಗಡೆಯಿಂದ ನಿಂತು ನೋಡಿದ್ರೆ. ಅಷ್ಟು ಚೆನ್ನಾಗಿತ್ತು ಮಾತ್ರ. ಹಾಗೆ ಫೋಟೋನ ತೆಕ್ಕೊಂಡ್ವಿ ಒಂದೆರಡು. ಇವಾಗ ನೀವು ನೋಡ್ಬೋದು ಇದು ಬಂದು ರೈಲ್ವೆ ಸ್ಟೇಷನ್ ಮುಂದೆಗಡೆ ಈ ಥರ ಇಲ್ಲೆಲ್ಲ ಲೈಟಿಂಗ್ಸ್ ಇದೆ ರಾತ್ರಿ ಟೈಮು, ಮತ್ತು ಈ ಥರ ಲೈಟಿಂಗ್ಸನ್ನು ಹಾಕ್ತಾರಂತೆ ಯಾವಾಗಾದರೂ ಒಂದು ಟೈಮು. ನಾನು ಇಲ್ಲಿ ಆಟೋದವ್ರನ್ನ ಕೇಳಿದೆ, ಅವರಂದರು ರಾತ್ರಿ ಟೈಮು ಯಾವಾಗಾದರೂ ಒಂದೊಂದು ಟೈಮ್ ಹಾಕ್ತಾರೆ ಅಂತಂತಂದರು. ಮತ್ತು ನೀರನ್ನು ತುಂಬಿಸಿದ್ದಾರೆ ನೋಡ್ಬೋದು. ನಾನಂತೂ ನಮಗೆ ಟ್ರೈನ್ ಇದ್ದಿದ್ದು 9:30ಗಲ್ವಾ, ನಾವೆಲ್ಲ 8 ಗಂಟೆಗೆಲ್ಲ ಹೋದ್ವಿ, 8:30ಗೆಲ್ಲ ಹೋದ್ವಿ ನಾವು ಇಲ್ಲಿ ಗುಂತಕಲ್ಲಿಗೆ ಬಂದ್ವಿ. ನಾನು ಇಲ್ಲೆಲ್ಲ ಸುತ್ತಾಡ್ತಿದ್ದೆ, ಅಷ್ಟು ಚೆನ್ನಾಗಿತ್ತು ಮಾತ್ರ ಇಲ್ಲಿ ರೈಲ್ವೆ ಸ್ಟೇಷನ್ ಮಾತ್ರ. ನೀವು ಯಾರೆಲ್ಲ ಗುಂತಕಲ್ ಇಲ್ಲಿ ಯಾವಾಗಾದರೂ ಒಂದ್ಸಲ ಈ ಸೈಡ್ ಬಂದರೆ ಒಂದ್ಸಲ ನೀವು ನೋಡೋಕ್ಕಾಗಿ ಹೋಗಿ, ಅಷ್ಟು ಚೆನ್ನಾಗಿದೆ ಮಾತ್ರ. ನೋಡಿ ಯಾವ ಥರ ಇದೆ ಬಿಲ್ಡಿಂಗು ಮುಂದೆಗಡೆ ಅಂತ. ನಿಮಗೂ ಇಷ್ಟ ಆಗಿದ್ದರೆ ನೀವು ಕೂಡ ಐ ಲವ್ ಗುಂತಕಲ್ ಅಂತ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಟಿಫನ್ನೆಲ್ಲ ಮುಗಿಸಿ ನಮ್ಮ ಸವಾರಿ ಇವಾಗ ಹೊರಡ್ತು. ಎಲ್ಲರೂ ಚಿತ್ರಾನ್ನ ಆಗಿರ್ಬೋದು ಮತ್ತು ಚಪಾತಿ ಎಲ್ಲ ತೊಗೊಂಡು ಬಂದಿದ್ದರು. ನಾನು ಕೂಡ ತೊಗೊಂಡು ಬಂದಿದ್ದೆ, ನಾನು ರೊಟ್ಟಿ ಮತ್ತು ಚಟ್ನಿ ಪುಡಿ ಎಲ್ಲ ತೊಗೊಂಡು ಬಂದು ನಾನು ಕೂಡ ತೊಗೊಂಬಂದಿದ್ದೆ. ಎಲ್ಲರೂ ತಿಂದ್ವಿ. ಮತ್ತು ಇವಾಗ ಅಲ್ಲಿ ಏನು ಲಗೇಜನ್ನು ತೊಗೊಂಬರ್ತಾರಲ್ವಾ ಅವ್ರನ್ನ ಕೇಳ್ತಾ ಇದ್ವಿ, ಟ್ರೈನ್ ಎಷ್ಟು ಗಂಟೆಗಿದೆ ಅಂತಂದ್ಬಿಟ್ಟು ಕೇಳ್ತಾ ಇದ್ವಿ.
ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ, ಬನ್ನಿ ಒಳಗಡೆ ಹೋಗೋಣ. ನಾನಂತೂ ಎಷ್ಟು ಚೆನ್ನಾಗಿದೆ ಅಂತಂತೀರ. ನಾನಂತೂ ಆಂಟಿ ಅದನ್ನೇ ಹೇಳ್ತಿದ್ದೆ, ಆಂಟಿ ಎಷ್ಟು ದೊಡ್ಡದಿದೆ ಆಂಟಿ, ಎಷ್ಟು ನೀಟ್ ಇದೆ ಆಂಟಿ ಅಂತ ಅವ್ರಿಗೆ ಹೇಳ್ತಾನೆ ಇದ್ದೆ. ನೋಡಿ ಇದು ಬಂದು ಟಿಕೆಟ್ ಕೊಡ್ತಾರೆ. ಮತ್ತು ಫ್ರೆಂಡ್ಸ್, ನಿಮಗೆ ರೈಲ್ವೆ ಸ್ಟೇಷನ್ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮಾಡಿ. ನಾನಂತೂ ನನಗಂತೂ ತುಂಬಾ ಇಷ್ಟ ಆಯಿತು ರೈಲ್ವೆ ಸ್ಟೇಷನ್ ಬಂದು. ತುಂಬ ದೊಡ್ಡದಿದೆ, ಇಂಥವೆಲ್ಲ ಯಾವಾಗ ನೋಡಬೇಕಿತ್ತು. ಥ್ಯಾಂಕ್ಸ್ ಆಂಟಿ. ನಾವು ನಿಮಗೆ ಲಿಫ್ಟಲ್ಲಿ ಲಾಸ್ಟಲ್ಲಿದೆ, ಲಾಸ್ಟಲ್ಲಿ ಹೋಗಿ ಲಿಫ್ಟಲ್ಲಿ ಲಿಫ್ಟಲ್ಲಿ ಹೋಗಿ ಮತ್ತೆ ನಾವು ಹೋಗಿ ಮೂರನೇ ಪ್ಲಾಟ್ಫಾರ್ಮ್, ಮೂರನೇ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು. ನಾವು ಮೊಸರು ತಗೋಬೇಕಿತ್ತು ನೋಡ್ರಿ. ಹೌದೇನು, ಫ್ರೆಂಡ್ಸ್ ನಾವು ಇವಾಗ ನಾವು ಏಳನೇ ಪ್ಲಾಟ್ಫಾರ್ಮ್ ಹೋಗಿದ್ವಿ. ಮತ್ತೆ ಅಲ್ಲಿಂದ ಏನಾಯ್ತು ಅಂತಂದ್ರೆ ಟ್ರೈನ್ ಬಂದ್ಬಿಟ್ಟು 5:00 ಬಂದ್ಬಿಟ್ಟೈತೆ. ಸೆವೆನ್ರಲ್ಲಿ ಅಂತಾನೆ ತೋರಿಸ್ತಾ ಇದೆ, ಅನೌನ್ಸ್ ಮಾಡಿಲ್ಲ, ಅನೌನ್ಸ್ ಮಾಡಿದ್ದು 7 ಅಂತಾನೆ. ಆಮೇಲೆ ಬಂದು 5ನೇ ಪ್ಲಾಟ್ಫಾರ್ಮ್ಗಂತ ಅಂತಂದ್ಬಿಟ್ಟು ಗೊತ್ತಾಗ್ಬಿಟ್ಟು ಅವಾಗ ಎಲ್ಲರೂ ಒಂದೇ ಉಸಿರಿ ಓಡ್ಬಿಟ್ವಿ 5ನೇ ಪ್ಲಾಟ್ಫಾರ್ಮಿಗೆ. ಟ್ರೈನ್ ಬರ್ತಾ ಇದೆ, ನಾವು ಹೋಗ್ಬಿಟ್ವಿ. ಮತ್ತೆ ಮೆಟ್ಲತ್ತಿ ಮೆಟ್ಲತ್ತಿ ಮೆಟ್ಲು ಇಳಿದು ಪಾಪ ಕಾಲಕ್ಕೆ ಫಾಸ್ಟಾಗಿ ಬಂದು ಟ್ರೈನ್ ಬರ್ತಾ ಇದೆ. ಜಸ್ಟ್ 5 ಮಿಸ್ ಆಗಿಬಿಟ್ಟಿದ್ದೆ ನಮಗೆ ಅವತ್ತು ಟ್ರೈನ್ ಸಿಗ್ತಾ ಇರಲಿಲ್ಲ ತಿರುಪತಿಗೆ ಹೋಗೋದಕ್ಕೆ. ಹೇಮಂತಿ ಅವರು ಏನು ಹೇಮಂತಿ, ಥ್ಯಾಂಕ್ ಯು. ಮತ್ತೆ ರಿಸರ್ವೇಷನ್ ಮಾಡ್ತಿದ್ರಿಂದ ನಮಗೆ S1 S2 S3 ಈ ಥರ ಅಂದರೆ 15 ಜನಕ್ಕೂ ಒಂದೇ ಬೋಟ್ ಸಿಗ್ತಿಲ್ಲ. ಒಂದೊಂದು ಬೋಟ್ ಒಂದೊಂದು 4 ಜನ 5 ಜನ ಈ ಥರ ಇದ್ವಿ. ನೋಡ್ಬೋದು ರೈಲ್ವೆ ಸ್ಟೇಷನ್ ಬಿಟ್ಟು ಇದು ನೋಡ್ಬೋದು. ಇದು ಬಂದು ರೇಣುಗುಂಟ ರೈಲ್ವೆ ಸ್ಟೇಷನ್, ಇದು ಜಂಕ್ಷನ್ ಅಂತ. ಇದು ಕೂಡ ಎಷ್ಟು ದೊಡ್ಡದಿದೆ ಅಂತ ಅಂತೀರ. ಇದು ಜಂಕ್ಷನ್ ಅಂತ ಇದು ನೀವು ನೋಡ್ಬೋದು. ಹಾಗೆ ನಾನು ನಿಮಗೂ ಕೂಡ ನಾನು ತೋರಿಸ್ತಾ ಇದ್ದೆ, ಯಾಕಂದರೆ ಫಸ್ಟ್ ಟೈಮ್ ಬರ್ತಾ ಇರೋದಲ್ಲ, ಒಂದು ಕ್ಯೂರಿಯಾಸಿಟಿ ಇರುತ್ತೆ ಯಾವ್ಯಾವ ಪ್ಲೇಸಲ್ಲಿ ಏನೇನು ಇರುತ್ತೆ ಹೇಗಿರುತ್ತೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ. ನೋಡಿ ಈ ಥರ ಇದೆ. ರೇಣುಗುಂಟ ಅಂತೆ ನೋಡಿ, ಇದು ರೇಣುಗುಂಟ ಜಂಕ್ಷನ್ ಅಂತೆ ಇದು. ಮತ್ತು ನಾನು ಗುಂತಕಲ್ ಸ್ಟೇಷನ್ ಅಂತ ಏನು ಹೇಳಿದೆ ಅಲ್ವಾ, ಅಲ್ಲಿ ಬಂದು 15 ನಿಮಿಷಕ್ಕೊಂದು ಅರ್ಧ ಗಂಟೆಗೊಂದು ಟ್ರೈನ್ ಬರ್ತಾನೇ ಇರುತ್ತಂತೆ. ಅಷ್ಟು ಟ್ರೈನ್ ಓಡಾಡ್ತವಂತೆ. ಮತ್ತು ಏನಿದು ಗೂಡ್ಸ್ ಗಾಡಿಗಳಿದೆಯಲ್ಲ, ಗೂಡ್ಸ್ ಗಾಡಿಗಳಂತೂ ತುಂಬಾ ಬರ್ತವಂತೆ ಅಲ್ಲಿ. ಅದಕ್ಕಾಗಿ ಅಷ್ಟು ದೊಡ್ಡದಿದೆ ಅದು ಗುಂತಕಲ್ ರೈಲ್ವೆ ಸ್ಟೇಷನ್, ಅಷ್ಟು ಚೆನ್ನಾಗಿದೆ ನೋಡಿ. ಇದು ರೈಲ್ವೆ ಟ್ರ್ಯಾಕ್ಗಳು ಎಷ್ಟಿದೆ ನೋಡಿ.
ಫ್ರೆಂಡ್ಸ್, ಇವಾಗ ನಾವು ರೀಚ್ ಆಗಿದ್ದೀವಿ ತಿರುಪತಿ. ಅಲ್ಲೇ ಮಧ್ಯಾಹ್ನ ಟ್ರೈನಲ್ಲೇ ಊಟ ಮಾಡ್ಕೊಂಡ್ವಿ. ಇವಾಗ ನಾವು ಆಗಲೇ ಮಧ್ಯಾಹ್ನ ಆಗಿದೆ, ನಾವು ಇಲ್ಲಿ ರೀಚ್ ಆಗೋದ್ರೊಳಗೆ ಎಷ್ಟು 4 ಗಂಟೆ ಏನೋ ಆಗಿದೆ ನಾವು ತಿರುಪತಿಗೆ ಬರೋದ್ರೊಳಗೆ. ಮತ್ತು ನನ್ನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಏನೂ ಕೂಡ ನಾನು ಲಾಗನ್ನು ಮಾಡಲಿಲ್ಲ. ಯಾಕಂತಂದರೆ ಪಾಪ ಒಂದು ಇನ್ನು ಟ್ರೈನ್ ಇಳಿತಾ ಇದ್ದೀವಿ, ಒಂದು ಅಮ್ಮ ಏನು ಹಾರ್ಟ್ ಅಟ್ಯಾಕ್ ಆಗಿದೆ, ಅದು ಹಾರ್ಟ್ ಅಟ್ಯಾಕ್ ಲೋ ಬಿ ಪಿ ಏನಂತ ಗೊತ್ತಿಲ್ಲ. ಪಾಪ ಗ್ಯಾಂಟಿಗೆ ತೋರಿಸಿದ್ದಾರೆ, ಅವ್ರು ಏನು ಬೇಕು ಅಂತ ಏನಂತ ಗೊತ್ತಿಲ್ಲ. ನಮಗಲ್ಲೇ ಒಂಥರ ಫ್ರೀ ಇದಾಗೋದು, ಮತ್ತೆ ಬೇಜಾರ ಹೋಗ್ಬೇಕು. ಮತ್ತು ಅಲ್ಲಿಂದ ಏನೂ ಕೂಡ ಲಾಗ್ ಆಗ್ತಿಲ್ಲ. ಮತ್ತು ಅಲ್ಲಿಂದ ನಾವು ಗಾಡಿ ಮಾಡಿಕೊಂಡು ಏನು ಬಸ್ ವೆಹಿಕಲ್ ಮಾಡಿಕೊಂಡು ನಾವು ಯಾವ್ದು ಬಂದಿದ್ದೀವಿ. ಮತ್ತು ನಾವು ಕೇಳಿ ಹೋದರೆ ಕೆಳಗಡೆ ಬರೋದಕ್ಕಾಗೋದಿಲ್ಲ. ಆಮೇಲೆ ಟೈಮ್ ಇತ್ತಲ್ಲ, ಹಾಗಾಗಿ ಅಲ್ಲೇ ನಮ್ಮ ಹತ್ರ ಏನು ಅಮ್ಮನ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮನ ದರ್ಶನ ಮಾಡೋಣ. ಎಲ್ಲಿದೆಯಂತೆ ವೆಹಿಕಲ್? ಮತ್ತು ನೆಕ್ಸ್ಟ್ ಗೋವಿಂದ ಅಲ್ಲ, ಗೋವಿಂದ ಟೆಂಪಲ್ ಗೋವಿಂದ. ಮತ್ತು ಅಲ್ಲಿ ಅಂದರೆ ಒಳಗಡೆ ಮೊಬೈಲ್ ಹಲ್ಲೋದಿಲ್ಲ, ಅವರನ್ನು ದರ್ಶನ ಮಾಡಿಕೊಂಡು ಒಳಗಡೆ ದೇವಸ್ಥಾನ ಅಷ್ಟು ತುಂಬಾ ರಶ್ ಇತ್ತು. ಯಾಕಂದರೆ ನಾವು ಏನು ತಿರುಪತಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದ್ರೆ ಇಲ್ಲಿ ಬಂದು ಅಲ್ವೇಲ್ ಮಂಗಮ್ ಇಲ್ಲಿ ದರ್ಶನ ಮಾಡಬೇಕಂತೆ, ಇಲ್ಲಾಂದರೆ ಇಲ್ಲಿ ದರ್ಶನ ಮಾಡ್ಕೊಂಡೋಗಿ ಅಲ್ಲಿ ದರ್ಶನ ಮಾಡಬೇಕಂತೆ. ಹಾಗೆ ಯಾವುದಾದ್ರು ಒಂದು ದರ್ಶನ ಮಾಡಿ ಬರಬಾರ್ದಂತೆ ಹಾಗಂತ ಹೇಳ್ತಾರೆ. ಈಗ ಏನು ತಿರುಪತಿಯಲ್ಲಿ ದರ್ಶನ ಮಾಡಿ ಹಂಗೆ ಊರಿಗೆ ಹೋಗಬಾರ್ದಂತೆ ಹಂಗಂತ ಹೇಳ್ತಾರೆ. ನೀವು ಅಷ್ಟೇ ಯಾರಾದರೂ ಈ ತಪ್ಪನ್ನು ಮಾಡಿಬಿಟ್ರಿ, ಅಲ್ಲಿ ತಿರುಪತಿಲಿ ಹೋಗಿ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಬೇಕಂದರೆ ದರ್ಶನ ಮಾಡಿಕೊಂಡು ನೀವು ಊರಿಗೆ ಹೋಗ್ಬೋದು. ಮತ್ತು ನಾವು ಗೋವಿಂದರಾಜ ಟೆಂಪಲ್ ಹತ್ರ ಹೋಗಿ ತುಂಬ ರಶ್ ಇತ್ತು ಗೋವಿಂದರಾಜ ಟೆಂಪಲ್, ಹಾಗಾಗಿ ಅಲ್ಲಿ ಹೋಗಲಿಲ್ಲ ನಾವು. ಮತ್ತು ಇಲ್ಲಿ ತಿರುಮಲ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಇವಾಗ ನೀವು ನೋಡ್ಬೋದು. ಇಲ್ಲಿ ಏನು ತಿರುಮಲ ಹೋಗೋದಕ್ಕೆ ಎಂಟ್ರೆನ್ಸಲ್ಲಿ ಬಂದಿದ್ದೀವಿ. ಇವಾಗ ಇಲ್ಲಿ ಕೇಳ್ತಾ ಇದ್ದರು ಎಷ್ಟು ಜನ ಇದ್ದೀರಾ ಏನು ಅಂತ ಎಲ್ಲ ಕೇಳ್ತಾ ಇದ್ದರು. ನಾವೀಗ ಸೇವಾದವರು ಅಂತ ಅನ್ನೋದಕ್ಕೆ ಇವಾಗ ಬಿಟ್ಟರು ನೋಡ್ಬೋದು. ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಏನು ವೆಹಿಕಲ್ ಚೆಕ್ ಮಾಡಿ ನಮ್ಮ ಲಗೇಜ್ಗಳನ್ನ ಚೆಕ್ ಮಾಡಿ ಇಲ್ಲಿ ಬಿಡ್ತಾರೆ. ಮತ್ತು ನಾವು ಪೂರ್ತಿ ಒಂದು ವೆಹಿಕಲನ್ನು ಬುಕ್ ಮಾಡ್ಕೊಂಡಿದ್ವಿ, ಏನು ಅಲ್ವೇಲ್ ಮಂಗಾಪುರಕ್ಕೆ ಮತ್ತು ಗೋವಿಂದರಾಜ ಟೆಂಪಲ್ಗೆ ತೋರಿಸ್ಕೊಂಡು ಮತ್ತು ಮೇಲ್ಗಡೆ ತಿರುಮಲ ಏನು ನಮ್ಮದು ಸೇವಾ ಭವನ ಇದೆಯಲ್ವ ಅಲ್ಲಿ ಬಿಡಬೇಕು ಅಂತ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡಿದ್ವಿ. ಹಂಗಾಗಿ ಈ ಥರ ಇಷ್ಟು ನೀವು ಈ ಥರ ಯಾರಾದರೂ ಬಂದರೆ ಈ ಥರ ಬುಕ್ ಮಾಡ್ಕೊಳ್ಳಿ ರೈಲ್ವೆ ಸ್ಟೇಷನಿಂದನೇ. ರೈಲ್ವೆ ಸ್ಟೇಷನಿಂದ ಬುಕ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಅಮೌಂಟ್ ಕಮ್ಮಿ ಆಗುತ್ತೆ. ನೋಡಿ ಇವಾಗ ನಮ್ಮ ಲಗೇಜ್ ಎಲ್ಲ ಚೆಕ್ ಮಾಡಿಕೊಂಡು ಈಗ ಬಂದು ಬುಕ್ ಮಾಡ್ಕೊಂಡಿದ್ದು. ಹಾಗೆ ಇಲ್ಲಿ ದೇವಸ್ಥಾನ ಮೇಲ್ಗಡೆ ಈ ಥರ ಏನೋ ಒಂದು ಮೂರು ನಮ್ಮ ಇದೆಯಲ್ಲ ಅದು ಕಾಣ್ತಾ ಇದೆ, ನೀವು ನೋಡ್ಬೋದು. ಫ್ರೆಂಡ್ಸ್, ನಾವು ಇವಾಗ ಬೆಟ್ಟದ ಮೇಲ್ಗಡೆ ಬಂದು ಅಂದರೆ ಲೇಡೀಸ್ ಅಂದರೆ ಬೇರೆ ಬೇರೆ ಬಿಲ್ಡಿಂಗ್ ಇರುತ್ತೆ. ಲೇಡೀಸ್ಗೆ ಬೇರೆ ಬಿಲ್ಡಿಂಗು ಮತ್ತು ಜೆಂಟ್ಸ್ಗೆ ಬೇರೆ ಬಿಲ್ಡಿಂಗ್ ಇರುತ್ತೆ ನೋಡ್ಬೋದು. ಮತ್ತು ಇಲ್ಲಿ ಆಫೀಸಿಗೆ ಬಂದಿದ್ದೀವಿ. ಈಗ ಆಫೀಸ್ ಹತ್ರ ಏನೋ ನಮ್ಮ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ಮತ್ತು ನಮ್ಮದು ಫೋಟೋಸು ಇಲ್ಲಿ ಕೊಡಬೇಕು ನಾವು ಬಂದು ಅಂದರೆ ಇಲ್ಲಿ ಎಂಟ್ರಿ ಮಾಡಿಸ್ಬೇಕು. ನೋಡಿ ಇಲ್ಲ ಎಂಟ್ರಿ ಮಾಡ್ಕೊಳ್ಳೋ ಏನು ಸೇವಾಗ ಬಂದಿರ್ತೀವಿ ಅಲ್ವಾ, ನಾವು ಇಲ್ಲಿ ಎಂಟ್ರಿ ಮಾಡಿಸ್ಬೇಕು ನಮ್ಮದು ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ನಮ್ಮದು ಫೋಟೋಸ್ ಎಲ್ಲ ಕೊಟ್ಟು ಇಲ್ಲಿ ಎಂಟ್ರಿ ಮಾಡಿಸ್ಕೋಬೇಕು. ನೋಡಿ ಇಲ್ಲೆಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತು ನಮ್ಮದು ಒಬ್ಬೊಬ್ಬರನ್ನೇ ಕರೆದು ಏನು ಫೋಟೋನ ಸ್ಕ್ಯಾನ್ ಮಾಡ್ಕೊಳ್ತಾರೆ ಅವರು. ಸೊ ಫ್ರೆಂಡ್ಸ್, ನಾವಿವಾಗ ಎಲ್ಲ ನಮ್ಮದು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಮತ್ತು ನಮ್ಮದು ಫೋಟೋನ ಸ್ಕ್ಯಾನ್ ಮಾಡಿ ಆಯಿತು. ಇವಾಗ ನಮ್ಮದು ಈ ಸದನದಲ್ಲಿ ಇದು ಅಂದರೆ ಇದು ನೋಡ್ಬೋದು ನೀವು, ಶ್ರೀವಾರಿ ಸೇವಾ ಸದನ ಅದಕ್ಕಾಗೇ ಇರುತ್ತೆ. ಏನು ಸೇವೆ ಮಾಡೋಕೆ ಬಂದಿರ್ತೀವಿ ಅಲ್ವಾ, ಅದಕ್ಕಾಗೇ ಬಿಲ್ಡಿಂಗ್ಗಳಿರ್ತವೆ. ಇವಾಗ ನಮಗೆ ಒಂದು ಹಾಲು ಕೊಟ್ಟಿದ್ದಾರೆ. ಮತ್ತು ಮುಂದೆ ಹೋಗ್ತಾ ಹೋಗ್ತಾ ನಾನು ಶೇರ್ ಮಾಡ್ಕೊತೀನಿ. ಮತ್ತು ನಮಗೆ ಡ್ಯೂಟಿ ಟೈಮ್ ಯಾವಾಗ ಅಂತ ಅಂದ್ಬಿಟ್ಟು ನಾಳೆ ಹೇಳ್ತಾರೆ, ನಾಳೆ ಇಲ್ಲಾಂದರೆ ಆಮೇಲೆ ಹೇಳ್ತಾರೆ. ಇವಾಗಲೇ ಟೈಮ್ ಆಗಿದೆ, ಇವಾಗ ಊಟಕ್ಕೆ ಹೋಗಬೇಕು, ಇವಾಗ ರಾತ್ರಿ ಆಗಿದೆ ಅಲ್ಲ. ನೋಡಿ ಇದೇ ನಾವು ಉಳ್ಕೊಂಡಿರೋದು ಸೇವಾ ಸದನ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಇಷ್ಟ ಆಗಿರಲೇಬೇಕು. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ಥರನೇ ವ್ಲಾಗ್ ಬರ್ತಾ ಇರುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.
ನಮಸ್ಕಾರ.